ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಯಾರಿಗೆ ಸಿಗುತ್ತೆ ಅಂತಕ್ಕಂಥದ್ದು ಯಾಕೆಂದರೆ ಒಂದು ಕ್ಷೇತ್ರಕ್ಕೆ ಮೂವರು ಕಣ್ಣಿಟ್ಟುಕೊಂಡು ಕೂತಿದ್ದಾರೆ ಹಾಗೆ ನೋಡೋಕೆ ನಾಲ್ಕು ಜನ ಅಂದರೂ ತಪ್ಪಾಗಲಿಕ್ಕಿಲ್ಲ ಮೊದಲನೇದಾಗಲಿ ಅಲ್ಲಿ ಮೂಲತಃ ಹಾಲಿ ಎಂ ಪಿ ಇರ್ತಕ್ಕಂಥದ್ದು ಮಂಗಳ ಅಂಗಡಿ ಅವರು ತಮ್ಮ ಪುತ್ರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದಾರೆ ಜಗದೀಶ್ ಶೆಟ್ಟರ್ ಹೆಸರು ಕೇಳಿ ಬ ಬರ್ತಾ ಇದೆ ಮಹಂತೇಶ್ ಕವಟಗಿಮಠ ಅವರ ಹೆಸರು ಕೇಳಿ ಬರ್ತಾ ಇದೆ ಈ ಮಧ್ಯೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ರಮೇಶ್ ಕತ್ತಿ ಉಮೇಶ್ ಕತ್ತಿ ಅವರ ಸಹೋದರ ಅವರಿವಾಗ ಬೆಳಗಾವಿ ಟಿಕೆಟ್ ಆ್ಯಸ್ಪಿರೆಂಟ್ ಆಗಿ ಕೂತಿದ್ದಾರೆ ಈ ನಾಲ್ಕು ಜನರಲ್ಲಿ ಯಾರಿಗೆ ಟಿಕೆಟ್ ಅಂತಕ್ಕಂಥ ಪ್ರಶ್ನೆ ಸಹಜವಾಗೇ ಮೂಡ್ತಾಯಿದೆ ಮಂಗಳಾಂಗಡಿಯವರು ನನ್ನ ಪುತ್ರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥ ಬೇ ಬೇಡಿಕೆಯನ್ನು ಇಟ್ಟಿದ್ದಾರೆ ಪಕ್ಷದಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಟಿಕೆಟ್ ಆ್ಯಸ್ಪಿರೆಂಟ್ ಹಾಗಾಗಿ ನಾಲ್ಕು ಜನರಲ್ಲಿ ಯಾರಿಗೆ ಬೇಕಾದರೂ ಟಿಕೆಟ್ ಆಗಬಹುದು ಕುಟುಂಬಕ್ಕೆ ಮನೆ ಹಾಕ್ತಾರೆ ಅನ್ನೋದಾದರೆ ಅಂಗಡಿಯವರ ಪುತ್ರಿ ಇಲ್ಲ ಜಗದೀಶ್ ಶೆಟ್ಟರ್ ಮಂಗಳಾಂಗಡಿಯವರು ಅವಾಗಲೇ ಹೇಳಿದರು ಜಗದೀಶ್ ಶೆಟ್ಟರ್ ನಮ್ಮ ಬೀಗರು ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾನು ಸ್ವಾಗತಿಸ್ತೀನಿ ಅಂತನ್ಬಿಟ್ಟು ಬಟ್ ಜಗದೀಶ್ ಶೆಟ್ಟರ್ ಅವರೇ ಒಂದು ಹಂತದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಿರಾಸಕ್ತಿಯನ್ನು ತೋರಿದ್ರು ಅಂತಕ್ಕಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಅಳದು ತೂಗಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗಬೇಕು ಜಗದೀಶ್ ಶೆಟ್ಟರ್ ಹೊರಗಿನವರು ಧಾರವಾಡದವರು ಅವ್ರು ಯಾಕೆ ಇಲ್ಲಿಗೆ ಬರಬೇಕು ಅಂತ ಕೆಲವರು ಅಂತ ಅಂತ ಇದ್ದರು ಇಲ್ಲ ಸ್ಥಳೀಯ ನಾಯಕರಾಗಿರ್ತಕ್ಕಂಥ ಕವಟಗಿಮಠ ಕವಟಗಿಮಠವ್ರು ಕೊಡಿ ಅಂತಕ್ಕಂಥ ಬೇಡಿಕೆ ಕೂಡ ಇತ್ತು ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಹೈಕಮಾಂಡ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ ದಿಲೀಪ್ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳು ವಾರಕ್ಕೊಬ್ಬೊಬ್ಬರ ಹೆಸರು ಕೇಳಿ ಬರ್ತಾ ಇತ್ತು ಈಗ ನಾಲ್ಕು ಜನ ಹಾಗೆ ನೋಡೋಕೆ ಹೋದರೆ ಕಣದಲ್ಲಿರ್ತಕ್ಕಂಥವ್ರು ಅಂತಿಮವಾಗಿ ಯಾರಿಗಾಗಬಹುದು ಅಲ್ಲಿನ ಲೆಕ್ಕಾಚಾರಗಳು ಏನೇನು ಅರವಿಂದ್ ಪ್ರಮುಖವಾಗಿ ಏನಂತಂದರೆ ಇನ್ನೂ ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕಗ್ಗಂಟಾಗೇ ಇರುವಂಥದ್ದು ಯಾಕೆ ಅಂತಂದರೆ ಒಂದು ಕಡೆ ಹಿರಣ್ಣ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಮುರುಗೇಶ್ ನೀರವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಜೊತೆ ಜೊತೆಯಲ್ಲಿ ಅಂತಂದರೆ ಮಹಾಂತೇಶ್ ಕೌಟಿಗೆ ಬಟ್ ಈಗಾಗಲೇ ಹಾಗಾಗಿ ಟಿಕೆಟ್ ಸಿಕ್ಕಿದೆ ಅಂತೇಳಿ ಒಂದಿಷ್ಟು ಪ್ರಚಾರಗಳನ್ನು ಕೂಡ ಮಾಡಿರುವಂಥದ್ದು ಮತ್ತು ಜೊತೆಗೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆ ಜೊತೆಯಲ್ಲಿ ನಿನ್ನೇನು ಚಿಕ್ಕೋಡಿಯ ಒಂದು ಅನೌನ್ಸ್ ಆಯಿತು ಟಿಕೆಟ್ ಅದರಲ್ಲಿ ರಮೇಶ್ ಕತ್ತಿ ಅಸ್ಪರೆಂಟ್ ಇದ್ದರು ಅವರಿಗೆ ಸಿಗಲಿಲ್ಲ ಹಾಗೆ ಅಂಥೇಳಿ ಅವರನ್ನು ಅಕಮಂಡೇಶನ್ ಮಾಡಬೇಕು ಬೆಳಗಾವಿಗೆ ಅಂತ ಹೇಳಿ ಕೂಡ ಚರ್ಚೆ ನಡ್ತಾ ಇರುವಂಥದ್ದು ಇದು ಕೆಲವು ಕೂಡ ಏನು ಹೈಕಮಾಂಡ್ ಜೊತೆ ಜೊತೆ ಯಡಿಯೂರಪ್ಪನವರು ಕೂಡ ಸಪೋರ್ಟ್ ಬೇಕಾಗುತ್ತೆ ಹಾಗೆ ಹೇಳ್ತಾರೆ ಹಾಗಾಗಿ ಇಲ್ಲಿ ಬೆಳಗಾವಿಯ ಲೋಕಸಭಾ ಚುನಾವಣೆ ಏನಿದೆ ಭಾಳಷ್ಟು ಕುತೂಹಲ ಕೆರಳಿಸುವಂಥದ್ದು ಜೊತೆಗೆ ಏನಂತಾರೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾರೆ ಇನ್ನೊಂದು ಕಡೆ ಏನಂತಂದ್ರೆ ಸಂಘ ಪರಿವಾರದಿಂದ ಒಬ್ಬರು ಕೂಡ ಬರ್ತಾರೆ ಮತ್ತೊಂದು ವಿಚಾರದಲ್ಲಿ ಅಚ್ಚರಿಯ ಅಭ್ಯರ್ಥಿಯನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ನೀಡ್ತೀವಿ ಹಾಗೆ ಅಂತೇಳಿ ಒಂದಿಷ್ಟು ಮುಖಂಡ ಹೇಳ್ತಾ ಇರೋದ್ರಿಂದ ಬೆಳಗಾವಿ ಈಗೇನಂತಂದ್ರೆ ಮಂಗಳ ಅಂಗಳೂರು ನನಗೆ ಬೇಡ ನನ್ನ ಪುತ್ರಿಯರಿಗೆ ಕೊಡಬೇಕು ಹಾಗೆ ಅಂತ ಹೇಳ್ತಾ ಜೊತೆಗೆ ಜೊತೆಗೇನಂತಂದ್ರೆ ಆ ಒಂದು ಜಗದೀಶ್ ಶೆಟ್ಟರ್ ಅವರು ಕೂಡ ಅದನ್ನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಇವತ್ತು ಮಧ್ಯಾಹ್ನದ ಹೊತ್ತೆ ಅಥವಾ ಸಂಜೆ ಸ್ಪಷ್ಟವಾದ ಏನೋ ಅಂತ ಮಾಹಿತಿ ಸಿಗ್ಬೋದು ಹಾಗೆ ಅಂತೇಳಿ ತಿಳಿಸ್ತಾ ಇರುವಂಥದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಇನ್ನೊಂದು ಪಟ್ಟಿ ಬಿಡುಗಡೆ ಆದಾಗ ಬೆಳಗಾವಿದು ಕೂಡ ಫೈನಲ್ ಆಗುತ್ತೆ ಹಲವಾರು ವಿಚಾರಗಳಲ್ಲಿ ಅಳದು ತೂಗಿ ಕ್ಯಾಂಡಿಡೇಟನ್ನು ಫೈನಲ್ ಮಾಡಬೇಕಾಗಿದೆ ಹಾಗಾಗಿ ಯಡಿಯೂರಪ್ಪನವರು ಅವರ ಒಲವು ಯಾರ ಕಡೆಗಿದೆ ಹೈಕಮಾಂಡ್ ಒಲವು ಯಾರ ಕಡೆಗಿದೆ ಅದೆಲ್ಲವನ್ನು ನೋಡಿ ಟಿಕೆಟ್ ಅನ್ನ ಫೈನಲ್ ಮಾಡ್ತಾರೆ